ನಾವು ಭಾರತದ ಸ್ಟೂಡೆಂಟ್ಸ್ ಅಂತ ಹೇಳಿಕೊಂಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸ್ಟೂಡೆಂಟ್ಸ್ ಅನ್ನು ಕೂಡ ಭಾರತದ ಜೊತೆಗೆ ಕರ್ಕೊಂಡು ಬಂದಂತ ದೇಶ ಅದು ನಮ್ಮ ದೇಶ ಅಂತ ಗೌರವದ ಜಾಗದಲ್ಲಿ ಇವತ್ತು ನಾವು ಇದ್ದೀವಿ ಬೇರೆ ದೇಶದಲ್ಲಿ ಯುದ್ಧ ಆದಂತ ಸಂದರ್ಭದಲ್ಲಿ ಅವರನ್ನು ಸಿನಿಮಾಗೆ ನಾವು ಕರ್ಕೊಂಡು ಬಂದಿದ್ದೀವಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ವರ್ಲ್ಡ್ನಲ್ಲಿ ಜಗತ್ತಲ್ಲಿ ಒಂದು ರೀತಿಯ ಅಶಾಂತಿ ಭಯದ ವಾತಾವರಣ ಇತ್ತು ನಮ್ಮ ದೇಶದ ಜನ ಹೊರದೇಶದಲ್ಲಿ ಕೆಲಸಕ್ಕಾಗಿ ಹೋಗಿದ್ದಾರೆ ಓದಿಗಾಗಿ ಹೋಗಿದ್ದಾರೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ ಬಿಸಿನೆಸ್ಗಾಗಿ ಹೋಗಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಹೋಗಿದ್ದಾರೆ ಸುಮಾರು 2.97 ಲಕ್ಷ ಜನರನ್ನ ನಮ್ಮ ಯುದ್ಧ ವಿಮಾನವನ್ನು ಉಪಯೋಗಿಸಿ ನಮ್ಮ ಏರ್ ಇಂಡಿಯಾ ಫ್ಲೈಟ್ಗಳನ್ನು ಉಪಯೋಗಿಸಿ ಯಾರಿಗೂ ಪ್ರಾಣ ಹಾನಿಗೆ ಹಾನಿಯಾಗದಂತೆ ಹೊರದೇಶದಿಂದ ಕರ್ಕೊಂಡು ಬಂದಂತ ದೇಶ ಅದು ಭಾರತ ಅದು ನಮ್ಮ ಪ್ರಜಾಗಳು ಅಂತ ಹೇಳಿದ್ರು ನಮ್ಮೆಲ್ಲರಿಗೆ ಕೊರೋನಾದಲ್ಲಿ ನಮ್ಮೆಲ್ಲರನ್ನು ಕಾಪಾಡಿದ್ದೇವೆ ಅಂತ ಹಿರಿಯರಿಗಂತೂ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜ ನಮ್ಮ ಮನೆಯಲ್ಲಿ ಬದುಕಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಈ ದೇಶದ ಪ್ರಧಾನಿ ನಮಗೆ ಚಿಕ್ಕದಿರುವಾಗ ನಿಮ್ಮ ಕೈಯಲ್ಲಿ ಇನ್ನು ಮಾರ್ಕ್ ಇದೆ ಬಿಸಿಜಿ ಕೊಡ್ತಾ ಇದ್ರು ಮೀಸಲ್ಸ್ ಕೊಡ್ತಾ ಇದ್ರು ಬೇರೆ ಬೇರೆ ಇಂಜೆಕ್ಷನ್ ಅಂದ್ರೆ ನಮ್ಮ ಆರೋಗ್ಯ ಮುಂದೆ ಯಾವ ಕಾಯಿಲೆ ಬರಬಾರದು ಅಂತ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಈ ಎಲ್ಲ ಇಂಜೆಕ್ಷನ್ ಗಳು ಈ ದೇಶದಲ್ಲಿ ಯಾವುದೇ ದೊಡ್ಡ ಕಾಯಿಲೆ ಬಂದ್ರೆ ಅದಕ್ಕೆ ಬೇಕಾದಂತ ಔಷಧಿ ನಮ್ಗೆ ಹೊರ ದೇಶದಿಂದ ಬರ್ತಾ ಇತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತ ಶಕ್ತಿ ಇರಲಿಲ್ಲ ನಮ್ಮ ವಿಜ್ಞಾನಿಗಳು ಬುದ್ಧಿವಂತರು ನಮ್ಮ ಮಕ್ಕಳು ಬುದ್ಧಿವಂತರು ಆದರೂ ಕೂಡ ಅವರಿಗೆ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ಕೊರೋನಾ ಬಂದಂತ ಸಂದರ್ಭದಲ್ಲಿ 140 ಕೋಟಿ ಜನ ಇರುವಂತ ದೊಡ್ಡ ದೇಶ ಇದು ವ್ಯಾಕ್ಸಿನ್ ಹೊರ ದೇಶದಿಂದ ತರುವುದು ಸುಲಭದ ಕೆಲಸ ಅಲ್ಲ ಸಿಗ್ತಾ ಇರಲಿಲ್ಲ ನಮ್ಗೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ವಿಜ್ಞಾನಿಗಳನ್ನ ಪ್ರೋತ್ಸಾಹಿಸಿ ನಮ್ಮ ರಿಸರ್ಚರ್ಸ್ ಅನ್ನ ಪ್ರೋತ್ಸಾಹಿಸಿ 11 ತಿಂಗಳ ಒಳಗೆ ನಮ್ಗೆ